ಪಾರ್ವತಿ, ಆ ಕೇಡಿ ಅನುಷ್ಕಾ ನಾನು ನೀನು ಅನ್ಕೊಳ್ಳೋದಕ್ಕಿಂತ ತುಂಬಾ ಅಪಾಯಕಾರಿಯಾಗಿದ್ದಾಳೆ. ತುಂಬಾನೇ ಚಾಲಾಕಿದ್ದಾಳೆ ಅವಳು. ನಿನಗಿಂತ ಹತ್ತು ಹೆಜ್ಜೆ ಮುಂದೆ ಇದ್ದಾಳೆ. ಅವಳು ನಡ್ಕೋತಿರೋ ರೀತಿ ನೋಡಿದ್ರೆ ಇವತ್ತು ನೀನು ಅಖಿಲ ಅಮ್ಮ ಅವ್ರ ಹತ್ರ ಅವಳ ವಿಷಯ ಹೇಳ್ದಿರೋದೇ ವಾಸೆ ಅನ್ಸುತ್ತೆ. ಇಲ್ಲ ಸಾವಿತ್ರಕ್ಕ, ಇವತ್ ಏನಾದ್ರೂ ಪರವಾಗಿಲ್ಲ. ಅಖಿಲ ಅಮ್ಮಂಗೆ ಅನುಷ್ಕಾ ಮೇಡಂ ಬಗ್ಗೆ ನನಗೆ ಗೊತ್ತಿರೋ ಸತ್ಯನ ಹೇಳೇ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ. ಏನ್ ಪಾರ್ವತಿ, ನನ್ ಬಗ್ಗೆ ಯಾರಿಗೋ ಏನೋ ಹೇಳ್ಬೇಕು ಅಂತ ಇದ್ದೆ, ಹೇಳ್ತೀಯಾ? ಮಿಸ್ ಸಾವಿತ್ರಿ ಅವರೇ, ಜ್ಯೂಸ್ನ ಬರೀ ಪಾರ್ವತಿನೇ ಹಾಕ್ಬೇಕು ಅಂತೇನಿಲ್ಲ, ನೀವು ಕೂಡ ಈ ಮನೆ ಕೆಲ್ಸದವ್ರೆ, ನೀವು ಹಾಕ್ಬೋದು. ನನಗೆ ಪಾರ್ವತಿ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ, ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಬಾ ಪಾರ್ವತಿ. ಏನ್ ಹಾಗ್ ನೋಡ್ತಿದ್ಯಾ, ಬಾ. ಯಾಕೆ ಪಾರ್ವತಿ, ಮುಖದಲ್ಲಿ ಭಯ ಎದ್ದು ಕಾಣ್ತಿದೆ? ಓ, ನೀನ್ ಮನೆಗ್ ಬರೋ ಅಷ್ಟರಲ್ಲಿ ನನ್ನ ಅಪ್ಪ ಅಮ್ಮ, ಐ ಮೀನ್ ನನ್ನ ಡ್ಯೂಪ್ಲಿಕೇಟ್ ಅಪ್ಪ ಅಮ್ಮ ಇಷ್ಟು ಬೇಗ ಮನೆಗೆ ಹೇಗ್ ಬಂದ್ರು ಅಂತನಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ಬರ್ತೀನಿ. ಶಾಕ್ ಆಯ್ತಾ? ಬಿಟ್ಟಿದ್ ಫೋನ್ ನ ತಗೊಂಡ್ ಹೋಗಕ್ ಬಂದೆ, ಹಾಗೆ ಪಾರ್ವತಿ ಬಂದಿದ್ದನ್ನು ನೋಡ್ದೆ. ಪಾರ್ವತಿ ಹತ್ರ ನನ್ ಬಗ್ಗೆ ಎಲ್ಲಾನು ಹೇಳಿದ್ರ? ಇಲ್ಲಮ್ಮ, ನಾವ್ ಯಾವ ವಿಷಯನೂ ಹೇಳಿಲ್ಲ. ಏನು ಹೇಳಿಲ್ಲಮ್ಮ? ನಾನ್ ಸಾಕಿದ ನಾಯಿಗಳ ನಿಯತ್ತು ಏನು ಅಂತ ನನಗ್ ಗೊತ್ತಿರಲ್ವಾ? ಬೇಗ ರೆಡಿಯಾಗಿ ಅರಸನ ಕೋಟೆಗೆ. ಏನಕ್ಕಮ್ಮ ಹೇಳ್ತೀನಿ? ಪಾರ್ವತಿ ಅಲ್ಲಿ ತಲುಪೋದಕ್ಕೂ ಮುಂಚೆ ನಾವಲ್ಲಿರ್ಬೇಕು. ಹೋಗಿ, ಬೇಗ ರೆಡಿಯಾಗಿ. ಹೇಗೆ ನಾವು? ನನ್ಗೆ ನಿಮ್ ಮೇಲೆ ಕೋಪ ಇಲ್ಲ ಯಜಮಾನ್ರೆ, ಆದ್ರೆ ನಿಮ್ ಪ್ರೀತಿನ ಇಷ್ಟ ಬೇಗ ಬಿಟ್ಕೊಟ್ಬಿಟ್ರಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೆ. ನಮಗೂ ಅದೇ ವಿಷಯಕ್ಕೆ ಬೇಜಾರಾಗ್ತಿದೆ ಪಾರ್ವತಿ. ಯಾಕೆ ಬರೋ ಈ ತರ ಮಾಡ್ತಾ ಇದ್ಯಾ? ಎಲ್ಲ ಗೊತ್ತಿದ್ದು ಯಾಕೆ ತಪ್ಪು ಮಾಡ್ತಿದ್ಯಾ? ನಿಮ್ ಪ್ರಕಾರ ಪ್ರೀತಿಗೆ ಬೆಲೆನೇ ಇಲ್ಲ. ಮುಗ್ದೋಗಿರೋ ವಿಷಯ ಮಾತಾಡಿ ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ ಪ್ರೀತು? ಬಿಟ್ಬಿಡು. ಬಿಡೋದಕ್ಕೆ ಅದು ಬೇಡದಿರೋ ವಸ್ತು ಅಲ್ಲ ಬ್ರೋ.
ನಿನಗೆ ಸಿಗಬೇಕಾಗಿರೋ ಪ್ರೀತಿ ಅದು. ಅದನ್ನ ಹೇಗೆ ಬರ್ಬಿಟ್ಬಿಡ್ತೀಯಾ? ಅಷ್ಟಕ್ಕೂ ಇಷ್ಟು ದಿನ ಯಾವ ಕಣ್ಣಿನ ಹುಡುಗಿ ಇಲ್ಲ ಅಂತ ನೀನು ಅನ್ಕೊಂಡಿದ್ಯೋ ಆ ಕಣ್ಣಿನ ಹುಡುಗಿ ಇದ್ದಾಳೆ. ಸತ್ಯ ಬ್ರೋ, ಏನ್ ಹೇಳ್ತಾ ಇದ್ಯಾ ಪ್ರೀತು? ಕಣ್ಣಿನ ಹುಡುಗಿ ಇದ್ದಾಳ? ಸರಿ, ಹಾಗತ್ತೆ ಅವಳು ಯಾರು, ಎಲ್ಲಿದ್ದಾಳೆ, ಹೇಗಿದ್ದಾಳೆ ಏನು ನಾನು ಕೇಳಲ್ಲ. ಆದ್ರೆ ನಾಳೆ ಅಷ್ಟರಲ್ಲಿ ಅವಳನ್ನ ನನ್ನ ಕಣ್ಣ ಮುಂದೆ ತಂದು ನಿಲ್ಲಿಸ್ತೀಯಾ? ಆಗ ನಾನು ಹೇಳು ಪ್ರೀತು, ಕರ್ಕೊ ಬಂದು ನಿಲ್ಸಕ್ ನಿನಗೆ ಆಗತ್ತಾ? ಆ ಶಕ್ತಿ ನಿನ್ನ ಹತ್ರ ಇದೆಯಾ? ನೀನ್ ಹೇಳಿದ ತಕ್ಷಣ ಅವಳನ್ನ ಕರ್ಕೊಂಡ್ ಬರೋದಕ್ಕೆ ಆಗಲ್ಲ ಬ್ರೋ, ಆದ್ರೆ ಅವಳು ಇರೋದಂತೂ ನಿಜ. ಮತ್ತೆ ಕತೆ ಕಟ್ಬೇಡ ಪ್ರೀತು, ನಾನು ಅದನ್ನ ಕೇಳೋದಕ್ಕೆ ರೆಡಿ ಇಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಸ್ವಲ್ಪ ಯೋಚನೆ ಮಾಡಿ. ಅಮ್ಮ ನನಗೆ ಎಲ್ಲಾ ವಿಷಯ ಹೇಳೋದಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ರು, ಕಣ್ಣಿನ ಹುಡುಗಿ ಪ್ರೀತಿ ಬಗ್ಗೆ ಹೇಳೋದಕ್ಕೆ ನಾನು ಒದ್ದಾಡ್ದೆ. ಅದು ಅಲ್ಲದೆ ನೀವೆಲ್ಲ ಹೇಳ್ಬೇಡಿ ಅಂತ ನನ್ನ ತಡೆದ್ರಿ. ಒಂದ್ ವೇಳೆ ಅಮ್ಮಂಗೆ ಆ ವಿಷಯ ಗೊತ್ತಾದ್ರು, ಆಯ್ತು ಆ ಹುಡುಗಿನ ಕರ್ಕೊಂಬಾ ಅಂತ ಹೇಳಿದ್ರೆ ನಾನು ಅವಳನ್ನ ಎಲ್ಲಿಂದ ಕರ್ಕೊಂಬರ್ಲಿ? ಅವಳು ಎಲ್ಲಿದ್ದಾಳೆ ಅಂತ ನಮ್ಗೆ ಏನ್ ಗೊತ್ತು ಪ್ರೀತು? ಸರಿ, ಅಕಸ್ಮಾತ್ ಆ ಹುಡುಗಿ ಇದ್ದಾಳೆ ಅನ್ಕೋ, ಆ ಹುಡುಗಿ ನನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನೋದು ಏನ್ ಗ್ಯಾರಂಟಿ? ನೀವೆಲ್ಲ ಹೇಳಿದ್ರಿ ಅಂತ ಆ ಕಣ್ಣಿನ ಹುಡುಗಿಗೋಸ್ಕರ ನಿಮ್ ಮಾತು ಕೇಳ್ದೆ ತಾನೆ, ನೀವ್ ಹೇಳಿದ್ದೆಲ್ಲ ಮಾಡ್ದೆ ತಾನೆ. ಅವಳು ಬಂದ್ಲ, ಸಿಕ್ಕದ್ಲ, ಅಥವಾ ಅವಳು ಇದ್ದಾಳೆ ಅನ್ನೋ ಒಂದೇ ಒಂದು ಸುಳಿವಾದ್ರೂ ಸಿಕ್ತಾ? ನೀನ್ ಹೇಳ್ತಿರೋದು ಒಂದ್ ರೀತಿ ನಿಜ ಬ್ರೋ, ಆದ್ರೆ ಆ ಹುಡುಗಿ ಇರೋದ್ರ ಬಗ್ಗೆ ನನ್ ಸುಳಿವು ಸಿಕ್ಕಿದೆ. ನಿನ್ ಗೊತ್ತಾ ಬ್ರೋ, ನಿನ್ನೆ ದೇವಸ್ಥಾನದಲ್ಲಿ ನನ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದು ಈ ಕಣ್ಣಿನ ಹುಡುಗಿಗೋಸ್ಕರನೇ. ಅದು ಅಲ್ದೆ ಅವತ್ತು ನ್ಯೂ ಇಯರ್ ಹಿಂದಿನ ದಿನ ನನ್ನ ಫ್ರೆಂಡ್ ಪಾರ್ಟಿ ಅಂತ ಹೇಳಿ ಹೋಗಿದ್ನಲ್ಲ, ಅವತ್ತು ಹೋಗಿದ್ದು ಇದೇ ಹುಡುಗಿಗೋಸ್ಕರ, ಆದ್ರೆ ನಡೆದಿದೆ ಬೇರೆ. ಸ್ಟಾಪ್ ಇಟ್ ಪ್ರೀತು, ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ಯಾ? ಅವತ್ತು ನೀನ್ ಹೋಗಿದ್ದು ನಿಮ್ ಫ್ರೆಂಡ್ ಜೊತೆ ಪಾರ್ಟಿಗೇನೆ, ಆದ್ರೆ ಇವಾಗ ಆ ಕಣ್ಣಿನ ಹುಡುಗಿಗೋಸ್ಕರ ಅಂತ ಆ ಕತೆ ಹೇಳ್ತಾ ಇದ್ಯಾ? ಅವಳು ಇಲ್ದೆ ಇದ್ರು ಇದ್ದಾಳೆ ಅಂತ ನಂಬಿಸೋ ಪ್ರಯತ್ನ ಮಾಡ್ಬೇಡ ಪ್ರೀತು. ಇಲ್ಲ ಬ್ರೋ, ಸಾಕು ಪ್ರೀತು, ಇನ್ನದ್ರ ಬಗ್ಗೆ ಮಾತಾಡ್ಬೇಡ. ಇಷ್ಟು ದಿನ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು ನನ್ನ ನೆಂದಿನೂ ಹಾಳು ಮಾಡ್ಕೊಂಡೆ, ಎಲ್ಲರ ನೆಂದಿನೂ ಹಾಳು ಮಾಡ್ದೆ. ಸಿಕ್ತೇ ಇರೋಳ ಬಗ್ಗೆ ಯೋಚನೆ ಮಾಡೋದ್ಕಿಂತ ಸಿಕ್ಕಿರೋಳ ಜೊತೆ ಚೆನ್ನಾಗಿರೋದು ಒಳ್ಳೇದಲ್ವಾ? ಅದರಿಂದ ಎಲ್ರಿಗೂ ಹೇಳಿದ್ದೀರಿ. ಎಂತ ದುರ್ವಿತಿ ನಂದು, ನೀವ್ ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿ ನಾನೇ ಅಂತ ಈಗ ಹೇಳಿದ್ರು. ನೀವ್ ನಂಬೋ ಪರಿಸ್ಥಿತಿಲಿಲ್ಲ, ಯಾವುದೇ ಹೆಣ್ಣಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಯಾವ ಕಡೆ ಅಂತ ನೋಡಿದ್ರು ನಂದು ಒಂದೇ ಲವ್ ಸ್ಟೋರಿ. ಸ್ಪಂದಿಸ್ತೇ ಇರೋ ಪ್ರೀತಿ ಬಗ್ಗೆ ಯೋಚನೆ ಮಾಡೋದ್ಕಿಂತ ನನ್ ಪ್ರೀತಿಗೋಸ್ಕರ ಕಾಯ್ತಾ ಇರೋ ಅನುಷ್ಕಾ ಬಗ್ಗೆ ಯೋಚನೆ ಮಾಡೋದ್ ನ್ಯಾಯ ತಾನೇ? ಅಂದ್ರೆ ಇದೇ ನಿನ್ ಕೊನೆ ನಿರ್ಧಾರನ? ಹೌದು, ಇದೇ ನನ್ ಕೊನೆ ನಿರ್ಧಾರ. ಇನ್ಮೇಲೆ ಆ ಹುಡುಗಿ ಬಗ್ಗೆ ಯಾರು ಪ್ರಸ್ತಾಪ ಮಾಡ್ಬೇಡಿ. ಮದ್ವೆ ಡೇಟ್ ಪ್ರಿಪೋನ್ ಮಾಡೋದಕ್ಕೂ ಹೇಳಾಗಿದೆ. ಈಗ ದಯವಿಟ್ಟು ಮತ್ತೆ ಈ ವಿಷಯನ ಕೆತ್ತಿ ಎಲ್ಲರೂ ನಿಮ್ಗೆ ಹಾಳು ಮಾಡಿ ಕೈ ಮುಗಿಸಿ. ಪಾರ್ವತಿ, ಅನುಷ್ಕಾ ವಿಷಯನ ಎಲ್ಲರಿಂದ ಮುಚ್ಚಿಟ್ಟು ಸೃಷ್ಟಿಯಾಗೋ ಸಮಸ್ಯೆಯನ್ನ ನೋಡ್ತಾ ಕೂರೋದಕ್ಕಿಂತ ಇರೋ ಸತ್ಯನ ಹೇಳ್ಬಿಡೋದು ವಾಸಿ ಕಣೆ. ಇಲ್ಲ ಸಾವಿತ್ರಕ್ಕ, ಅಖಿಲಮ್ಮನ ಜೀವದ ವಿಷಯ ಮುಂದೆ ಇಟ್ಕೊಂಡು ನಾನು ಯಾವ ನಿರ್ಧಾರನೂ ತಗೊಳೋದಕ್ಕಾಗ್ತಿಲ್ಲ, ಯಾಕೋ ಧೈರ್ಯನೇ ಸಾಲ್ತಿಲ್ಲ.
ಅವಳ ಬಗ್ಗೆ ಅಕ್ಕಿಲಮ್ಮಂಗೆ ಹೇಳೋಕೆ ಮುಂದಾದ್ರೆ ಅಮ್ಮೋರ್ ಜೀವಕ್ಕೆ ತೊಂದರೆ ಮಾಡ್ತೀನಿ ಅಂತ ಹೇಳಿದಾಳೆ ನಿಜ. ಆದ್ರೆ ನಾವು ಬೇರೆ ದಾರಿಯಲ್ಲೇ ಹೋದ್ರೆ ಯಾವ ದಾರಿಲ್ ಸಾವಿತ್ರಕ್ಕ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಏನ್ ಪ್ರಶ್ನೆ ಸಾವಿತ್ರಕ್ಕ? ದೊಡ್ಡ ಯಜಮಾನ್ರ ಹತ್ರ ತಾಳಿ ಕಟ್ಸ್ಕೊಂಡಿರೋ ಹುಡುಗಿ ನೀನು, ಅವ್ರು ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿನೂ ನೀನೇ. ಆದ್ರೆ ಇಷ್ಟು ದಿವಸ ಆದ್ರೂ ಇದನ್ನ ಅವ್ರ ಹತ್ರ ಯಾಕೆ ಹೇಳ್ಕೊಂಡಿಲ್ಲ ಅಂತ. ಈಗ್ಲೂ ಕಾಲ ಮಿಂಚಿಲ್ಲ, ಹೋಗ್ ಸತ್ಯ ಹೇಳ್ಬಿಡು ಪಾರ್ವತಿ. ಯಜಮಾನ್ರೆ, ನೀವೇ ನನ್ ಗಂಡ, ನೀವ್ ನನಗ್ ಬೇಕು ಅಂತ ನಾನ್ ಹೇಗ್ ಹೇಳಲಿ ಸಾವಿತ್ರಕ್ಕ? ನಾನ್ ಆ ರೀತಿ ಕೇಳಿದ್ರೆ ದೇವ್ರ ತರ ಇರೋ ಅಕ್ಕಿನಮ್ಮಂಗೆ ನಾನ್ ಮೋಸ ಮಾಡ್ದಾಗಲ್ವಾ? ಅವ್ರು ನನ್ ಕಣ್ಗಳನ್ನ ಇಷ್ಟಪಡ್ತಿರ್ಬೋದು, ನಾನು ಅವ್ರನ್ನ ಗಂಡ ಅಂತಾನೆ ಒಪ್ಕೊಂಡಿರ್ಬೋದು, ಆದ್ರೆ ಯಾವತ್ತಿದ್ರು ನಾನ್ ಈ ಮನೆ ಕೆಲಸದೊಳೆ ಅಲ್ವಾ ಸಾವಿತ್ರಕ್ಕ? ನನ್ನ ಆಸೆ ಕನಸುಗಳಿಗೆ ನಾನೇ ಇತಿಮಿತಿ ಹಾಕೋಬೇಕು ತಾನೆ? ಇಲ್ಲ ಸಾವಿತ್ರಕ್ಕ, ನನ್ನಲ್ಲಿರೋ ಸತ್ಯ ನನ್ನಲ್ಲೇ ಉಳಿಲಿ, ಆತರ ತಪ್ಪನ್ನ ನಾನ್ ಯಾವತ್ತೂ ಮಾಡೋದಿಲ್ಲ. ಮನ್ಸಲ್ಲೇ ಯಜಮಾನ್ರನ್ನ ಆರಾಧಿಸ್ತಾ ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀನಿ. ಕಲ್ಪನೆಯಲ್ಲಿ ಏನೇನೋ ಮಾತಾಡ್ಬೇಡ ಪಾರ್ವತಿ, ಸತ್ಯ ಯಾವತ್ತು ಕಹಿ ಇದ್ದಾಗೆ ಯಾರು ಇಷ್ಟಪಡಲ್ಲ. ಇನ್ನು ಎಷ್ಟು ದಿನ ಅಂತ ಈ ವಿಷಯನ ಮುಚ್ಚಿಡ್ತೀಯ ಪಾರ್ವತಿ? ಸತ್ಯ ಹೇಳೋ ಸಮಯ ಈಗ ಬಂದಿದೆ. ಏನಾಗುತ್ತೋ, ಯಾರು ಏನ್ ಹೇಳ್ತಾರೋ ಅದು ಆಮೇಲಿನ ವಿಷಯ. ಸದ್ಯದ ಪರಿಸ್ಥಿತಿಲಿ ನಿನ್ ಗಂಡನ್ನ ಈ ಮನೆನ ಕಾಪಾಡ್ಕೊಳ್ಳೋದಕ್ಕೆ ನಿನ್ಗಿದೊಂದೇ ದಾರಿ. ಯಾಕ್ ಗೊತ್ತಾ? ಆ ಅನುಷ್ಕಾ ಈ ಮನೆ ಕೆಲ್ಸದ ಪಾರ್ವತಿಗೆ ಬೈಯಬಹುದು, ಹೆದರ್ಸ್ಬೋದು, ಆದ್ರೆ ಈ ಮನೆ ಸೊಸೆ ಪಾರ್ವತಿಗೆ ಅವಳು ಬೈಯೋಕ್ಕೂ ಆಗಲ್ಲ, ಹೆದರ್ಸಕ್ಕೂ ಆಗಲ್ಲ. ದೊಡ್ಡ ಯಜಮಾನ್ರು ಅವಳನ್ನ ಮದುವೆ ಆಗ್ತಾರೆ ಅನ್ನೋ ಭಂಡ ಧೈರ್ಯದಿಂದ ಅವಳು ನಿನ್ನ ಹತ್ರ ಈ ರೀತಿ ಎಲ್ಲ ಮಾತಾಡ್ಬೋದು, ಆದ್ರೆ ದೊಡ್ಡ ಯಜಮಾನ್ರ ಮನ್ಸಲ್ಲಿರೋಳು ನೀನು, ಅವ್ರನ್ನ ಮದುವೆ ಆಗ್ಬೇಕಾಗಿರೋಳು ನೀನು ಅಂತ ಗೊತ್ತಾದ್ರೆ ಅವಳು ನಿನ್ ಜೊತೆ ಇಷ್ಟು ಕೇವಲವಾಗಿ ನಡ್ಕೊಳ್ಳಲ್ಲ ಪಾರ್ವತಿ. ಹಾಗೆ ಅವಾಗ ಈ ಮನೆಯಲ್ಲಿ ನಿನ್ ಮಾತು ನಡೆಯುತ್ತೆ. ಇಲ್ಲ ಸಾವಿತ್ರಕ್ಕ, ನಾನ್ ಈ ವಿಷಯನ ಹೇಳೋದಕ್ಕಾಗಲ್ಲ. ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹೋಗ್ಲಿ, ಆ ಕಣ್ಣಿನ ಹುಡುಗಿ ನೀನೆ ಅಂತ ನಿನ್ಗೆ ಹೇಗ್ ಗೊತ್ತಾಯ್ತು? ಹರೀಶ್ ಇಂದ ತಾನೆ? ಹೌದು. ಹಾಗಾದ್ರೆ ಹರೀಶ್ ಕೈಲಿ ಹೇಳಿಸ್ಬಿಡೋಣ. ಹರೀಶ್ ಎಲ್ಲಿದ್ದಾರೋ ಗೊತ್ತಿಲ್ಲ ಸಾವಿತ್ರಕ್ಕ. ಏನ್ ಹೇಳ್ತಿದ್ಯ ಪಾರ್ವತಿ? ಹರೀಶ್ ಅವರು ಕಣ್ಣಿನ ಹುಡುಗಿ ನೀವೇ ಅಂತ ಹೇಳದಾಗಿಂದ ಅವ್ರು ಕಾಣೆ ಆಗಿದ್ದಾರೆ ಸಾವಿತ್ರಕ್ಕ. ಆ ಅನುಷ್ಕಾನೆ ಅವ್ರ ಕಾಣೆ ಆಗೋದಕ್ಕೆ ಕಾರಣ ಅನ್ನಿಸ್ತಾ ಇದೆ. ಅಯ್ಯೋ ದೇವ್ರೆ, ಇದೊಂದು ಅವಕಾಶನೂ ಕೈ ಚೆಲ್ಲಿ ಹೋಯ್ತಲ್ಲ, ಮತ್ತೆ ನೀನೇ ಆ ಕಣ್ಣಿನ ಹುಡುಗಿ ಅಂತ ಹೇಗ್ ಹೇಳ್ತೀಯಮ್ಮ? ಅನುಷ್ಕಾಯಿಂದ ಈ ಮನೆನ ಕಾಪಾಡೋದಾದ್ರೆ ಹೇಗೆ? ದೇವ್ರೆ, ನೀನೇ ಒಂದು ದಾರಿ ತೋರ್ಸಪ್ಪ. ಸರಿ ಪಾರ್ವತಿ, ನಾಳಿನೋ ನಡೆದೋ ಒಂದು ಒಳ್ಳೆ ಹೋಟೆಲ್ ಬುಕ್ ಮಾಡಿ ಮಾತಾಡೋದಕ್ಕೆ ಒಂದ ಕರೆಸೋಣ ಪಾರ್ವತಿ. ಅಯ್ಯೋ, ಒಳ್ಳೆ ಕೆಲ್ಸಕ್ಕೆ ತಡ ಆಗ್ಬಾರ್ದು ಯಜಮಾನ್ರೆ. ಆ ಕೆಲ್ಸ ಇವತ್ ರಾತ್ರಿನೇ ಆಗ್ಲಿ. ಇವತ್ತೇ ಯಾಕೆ ಪಾರ್ವತಿ? ಇವತ್ತದೇನೋ ಪ್ರೇಮಿಗಳ ದಿನ ಅಲ್ವಾ? ಆ ಹುಡುಗನ್ನ ಭೇಟಿಯಾಗಿ ಒಪ್ಪಿಗೆ ಆದ್ರೆ ಆ ಗಳಿಗೆ ಜೀವನ ಪರ್ಯಂತ ಮನ್ಸಲ್ಲಿ ಉಳಿಯುತ್ತೆ. ಅದು ನನ್ನ ಅವನ ಪಾಲ್ಗೆ ಮೊದಲನೇ ಭೇಟಿ ಜೊತೆಗೆ ಮೊದಲನೇ ಪ್ರೇಮಿಗಳ ದಿನಾನೂ ಆಗುತ್ತೆ ಅಲ್ವಾ? ಆದ್ರೆ ಇವತ್ ನನಗೆ ಅನುಷ್ಕಾನ್ ಮೀಟ್ ಮಾಡೋದಿದೆಯಲ್ಲ, ಏನ್ ಮಾಡೋದು? ಓ ಹೌದಲ್ವಾ ಯಜಮಾನ್ರೆ, ನಾನ್ ಮರ್ತೇ ಬಿಟ್ಟಿದ್ದೆ. ಪಾಪ, ನನ್ನಿಂದ ನಿಮ್ಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ, ನೀವ್ ಹೋಗ್ ಬನ್ನಿ. ಅಲ್ಲ ಪಾರ್ವತಿ, ಮತ್ತೆ ನೀನ್ ಆ ಹುಡುಗನ ಹೇಗ್ ಭೇಟಿ ಮಾಡ್ತೀಯ? ಗೊತ್ತಿಲ್ಲ, ನನ್ ಹಣೆ ಬರ್ದಲ್ಲಿ ಅವನನ್ ಭೇಟಿ ಆಗೋ ಅವಕಾಶ ಬರ್ತಿಲ್ಲ ಅನ್ಸುತ್ತೆ.
ಮನು ಹಾಗೆ ಮಾತ್ರ ಆಗಬಾರ್ದು. ಒಬ್ರನ್ನ ನೋಡ್ಬೇಕು, ಭೇಟಿ ಮಾಡ್ಬೇಕು ಅನ್ನಿಸ್ದಾಗ ಅದಾಗ್ಬಿಡ್ಬೇಕು. ಅದಾಗದೆ ಇದ್ದಾಗ ಆಗು ನೋವು ನನಗೆ ಮಾತ್ರ ಗೊತ್ತು. ಒಂದು ಕೆಲಸ ಮಾಡು, ಹೇಗಿದ್ರು ನಾನು ಅನುಷ್ಕಾ ಸೆಲೆಬ್ರೇಟ್ ಮಾಡಬೇಕು ಅಂತ ಅನುಷ್ಕಾ ಒಂದು ಜಾಗ ಫಿಕ್ಸ್ ಮಾಡಿದಾಳಲ್ಲ, ಆ ಹುಡುಗನ ಅಲ್ಲೇ ಬರಕ್ಕೆ ಹೇಳ್ಬಿಡು. ಹೇಗಿದ್ರು ನಾನು ನಿನ್ನ ಜೊತೆಗೆ ಇರ್ತೀನಿ, ನಿನಗೂ ಧೈರ್ಯ ಇರುತ್ತೆ. ಏನಂತೀಯ? ನಿನಗಿಂತ ಮೊದಲು ಅವನ ಜೊತೆ ನಾನು ಮಾತಾಡಿ ಅವನು ಒಳ್ಳೆಯವನ ಅಂತ ನಾನು ಟೆಸ್ಟ್ ಮಾಡ್ತೀನಿ. ಯಾಕೆ ಅಂದರೆ ಇಷ್ಟು ಒಳ್ಳೆಯವಳಾಗಿರೋ ನಮ್ಮ ಪಾರ್ವತಿ ಕೈ ಹಿಡಿಯೋ ಹುಡುಗನ ಯೋಗ್ಯತೆ ಬಗ್ಗೆ ತಿಳ್ಕೊಳ್ಳೋದು ನನ್ನ ಕರ್ತವ್ಯ. ಅವನೇನಾದರೂ ನಿನ್ನ ಕೈ ಹಿಡಿಯೋದಕ್ಕೆ ಯೋಗ್ಯ ಅಂತ ಅನಿಸಿದ್ರೆ ಇವತ್ತೇ ಅಲ್ಲೇ ನಿಮ್ಮ ಮೊದಲನೇ ಪ್ರೇಮಿಗಳ ದಿನ ಆಚರಿಸಬಹುದು. ಸರಿ ಯಜಮಾನ್ರೆ, ಹಾಗೆ ಮಾಡೋಣ. ನನಗೂ ಇದೇ ಬೇಕಾಗಿದ್ದು ಯಜಮಾನ್ರೆ. ಈ ಪಂಡ್ರಾಪುರದ ಪಾರ್ವತಿ ಏನು ಅಂತ ಇವತ್ತು ನಿನಗೆ ತೋರಿಸ್ತೀನಿ ಕಣೆ ಅನುಷ್ಕಾ. ನಿನ್ ವ್ಯವಸ್ಥೆ ಮಾಡಿರೋ ಜಾಗದಲ್ಲೇ ನಮ್ ಯಜಮಾನ್ರ ಜೊತೆ ನಾನ್ ಪ್ರೇಮಿಗಳ ದಿನಾನ ಆಚರಿಸ್ತೀನಿ. ನಿನ್ ಸವಾಲನ್ನ ಗೆದ್ದು ತೋರಿಸ್ತೀನಿ. ಯಜಮಾನ್ರೆ, ಈ ಬಟ್ಟೆಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್ ಪಾರ್ವತಿ. ಪಾರ್ವತಿ, ನಿಮ್ ಹುಡುಗಂಗೆ ನಾನು ಹೇಳಿದ ಜಾಗ ಬರಕ್ ಹೇಳಿದ್ಯಾ ತಾನೆ? ಹ್ಞೂ ಯಜಮಾನ್ರೆ, ಹೇಳಿದ್ದೀನಿ, ಬರ್ತಾರಂತೆ. ವೆರಿ ಗುಡ್. ನೀನಕ್ಕೆ ಇನ್ನೂ ಇಲ್ಲೇ ಇದೆಯಾ? ಬೇಗ ಹೋಗಿ ರೆಡಿ ಆಗ್ಬಾ. ಹೇಗಿದ್ರು ಒಂದೇ ಜಾಗಕ್ಕೆ ಹೋಗ್ತಾ ಇದೀವಿ, ಒಟ್ಟಿಗೆ ಹೋಗೋಣ. ಯಜಮಾನ್ರೆ, ನಾವು ಒಟ್ಟಿಗೆ ಹೋಗೋದಕ್ಕಾಗಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸಿ ಆಟೋಲ್ ಬಂದ್ಬಿಡ್ತೀನಿ. ಹೌದಾ? ಸರಿ, ಹುಷಾರು, ಬೇಗ ಬಂದ್ಬಿಡು. ಸರಿ ಯಜಮಾನ್ರೆ, ಆದರೆ ಒಂದು ವಿಷಯ. ಏನು ಪಾರ್ವತಿ? ಆ ಹುಡುಗ ನನಗೆ ಫೋನ್ ಮಾಡಿದ್ದು, ಹಾಗೆ ಅವನನ್ನ ಭೇಟಿ ಆಗೋದಕ್ಕೆ ನೀವು ಹೇಳಿರೋ ಜಾಗಕ್ಕೆ ನಾನು ಬರ್ತಾ ಇರೋ ವಿಷಯನ ಯಾರಿಗೂ ಹೇಳಬೇಡಿ, ಗೊತ್ತಾದರೆ ಸುಮ್ಮನೆ ಆಡ್ಕೋತಾರೆ ಅದಕ್ಕೆ. ಸರಿ ಪಾರ್ವತಿ, ಯಾರಿಗೂ ಹೇಳಲ್ಲ, ಅನುಷ್ಕಾಂಗೂ ಹೇಳಲ್ಲ. ಆದಿ ಅಮ್ಮ, ಅನುಷ್ಕಾ ನೋಡಕ್ ಹೋಗ್ತಿದ್ಯಾ? ಹೌದಮ್ಮ. ಅವಳಿಗೆ ಏನು ಗಿಫ್ಟ್ ತಗೊಂಡು ಹೋಗ್ತಿದ್ಯಾ? ಗಿಫ್ಟಾ? ಓ, ಈ ಐಡಿಯಾ ನನಗೆ ಬರಲೇ ಇಲ್ಲ ಅಮ್ಮ. ಇದರಲ್ಲಿ ಚಿನ್ನದ ಬಳೆಗಳಿವೆ, ನೀನೇ ನಿನ್ ಕೈಯಾರ ಅವಳಿಗೆ ತೊಡಿಸು, ಖುಷಿ ಆಗ್ಬಿಡ್ತಾಳೆ. ಸರಿಮ್ಮ. ಹೌದಪ್ಪ ಆದಿತ್ಯ, ಈ ಮನೆಗೆ ಸೊಸೆಯಾಗಿ ಬರ್ತಾ ಇರೋಳವಳು, ಮದುವೆ ಆಗೋನು ಚಿನ್ನದ ಬಳೆಗಳು ಕೊಟ್ರೆ ಯಾರಿಗೆ ಖುಷಿ ಆಗಲ್ಲ ಹೇಳು. ಹೌದಪ್ಪ ಆದಿ, ಅವಳ ಖುಷಿನೇ ನಮ್ ಖುಷಿ ಅಲ್ವಾ? ಸರಿಮ್ಮ, ನಾನು ಬರ್ತೀನಿ. ಸರಿ, ಬರ್ತೀನಿ ಚಿಕ್ಕಮ್ಮ. ಎಂಥ ಒಳ್ಳೆ ಮನಸ್ಸಮ್ಮ ನಿಮ್ದು, ನಿಮ್ ಮನೆ ಒಡಿಬೇಕು ಅಂತಿರೋಳ್ ಕೈಗೆ ಚಿನ್ನದ ಬಳೆ ತೊಡ್ಸೋಕ್ ಹೇಳ್ತಿದ್ದೀರಲ್ಲ, ಹೋಗಿ ಹೋಗಿ ನಿಮಗ್ ಮೋಸ ಮಾಡ್ತಿದ್ದಾಳಲ್ಲ ಅನುಷ್ಕಾ. ಇಲ್ಲ ಇಲ್ಲ, ನನ್ ಪ್ರಾಣ ಹೋದ್ರು ಪರವಾಗಿಲ್ಲ ಅಮ್ಮ, ಅವಳಿಂದ ನಿಮಗ್ ಮೋಸ ಆಗೋಕೆ ನಾನ್ ಬಿಡಲ್ಲ. ಮಲ್ಲಿಗೆ ತಗೊಂಡೋಗಿ ಅವಳ ಮುಂದೆ ನಿಂತ್ರೆ ಅವಳ ಕೈಯಲ್ಲಿ ಸ್ವೆಟರ್ ಹಿಡಿದು ನಿಂತಿದ್ಲು ನನಗೋಸ್ಕರ, ಚಳಿಗಾಲದಲ್ಲಿ ನಾನು ಬೆಚ್ಚಗಿರ್ಲಿ ಅಂತ. ಸ್ವೆಟರ್? ಅದನ್ನ ಹಾಕೊಂಡ್ರೆ ನಿಮ್ಮ ಅಮ್ಮನೇ ನೆನಪಾಗ್ತಾಳೆ, ಅದಕ್ಕೆ ಅದನ್ನ ಜೋಪಾನವಾಗಿ ಎತ್ತಿಟ್ಟಿದ್ದೀನಿ. ಹೌದಾ? ನಾವ್ ನೋಡ ಇಲ್ವಲ್ಲಪ್ಪ, ಒಂದ್ಸತಿ ತೋರಿಸ್ತೀಯಾ? ಹೂನಪ್ಪ, ತೋರ್ಸಪ್ಪ. ತೋರ್ಸಪ್ಪ. ಇದಕ್ಕೆ ಬಂದೆ.
ನಿಮ್ಮಮ್ಮ ನನಗೆ ಪ್ರೀತಿಯಿಂದ ಕೊಟ್ಟಂತ ಉಡುಗೊರೆ. ನಿಮ್ಮಮ್ಮ ನನ್ನನ್ನು ಬಿಟ್ಟು ಹೋದ್ರು, ಮುತ್ತು ರತ್ನದಂತೆ ಇಬ್ರು ಮಕ್ಕಳನ್ನು ಕೊಟ್ಟು ಹೋಗಿದ್ದಾಳೆ. ಇದಕ್ಕಿಂತ ನನಗೆ ಇನ್ನೇನು ಬೇಕು ಲಕ್ಷ್ಮಿ? ಈ ನಿನ್ನ ಮುದ್ದಾದ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೊತಿದ್ದೀನಿ ಅಲ್ವಾ? ಇದರಿಂದ ನಿನಗೆ ಖುಷಿಯಾಗಿದೆ ಅಲ್ವಾ? ಯಾಕಪ್ಪ ಹೀಗೆ ಹೇಳ್ತಾ ಇದೀಯಾ? ನೀನ್ ನಮ್ಗೇನು ಕೊರತೆ ಮಾಡಿದ್ಯಾ? ಅಳ್ಬೇಡಪ್ಪ. ಅಪ್ಪ ಅಳ್ಬೇಡಪ್ಪ. ಒಂದ್ಸತಿ ನಗು ನಗು. ಇವತ್ತಿನ ಪ್ರೇಮಿಗಳ ದಿನಾಚರಣೆಗೆ ನಾನು ನಮ್ಮ ಯಜಮಾನ್ರಿಗೆ ಮರಿದೆ ಇರೋ ಹಾಗೆ ಏನಾದ್ರೂ ಒಂದ್ ಕಾಣಿಕೆ ಕೊಡ್ಬೇಕು. Sorry Anushka, I'm late. It's okay Adi, come on. Adi, arrangements hegide? It's very nice. ನೀನೆ ಖುದ್ದಾಗಿ ಮಾಡ್ಸಿದ್ಯ ಅಂದ್ಮೇಲೆ ಚೆನ್ನಾಗೇ ಇರುತ್ತೆ. ಇಟ್ಸ್ ಬ್ಯೂಟಿಫುಲ್ ಅನುಷ್ಕಾ. ಥ್ಯಾಂಕ್ ಯು ಆದಿ. ಕೂತ್ಕೋ. ಅಂತೂ ನನ್ನ ಮೊದಲನೇ ಹೆಜ್ಜೆಯಲ್ಲಿ ಗೆದ್ದೆ. ಆ ಅಳ್ಮಂಜಿ ಪಾರ್ವತಿ ಅದ್ಯಾವ ಮೂಲೆಯಲ್ಲಿ ಕೂತ್ ಕಣ್ಣೀರ್ ಸುರಿಸುತ್ತಾಳೋ ಏನೋ ಏನೋ. ಪಾಪ ಪಾಪ. ದೇವ್ರೇ, ನಾನ್ ಹೋಗ್ತಿರೋ ಕೆಲ್ಸಕ್ಕೆ ಯಶಸ್ ಸಿಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಏನಕ್ಕ ಒಳ್ಳೆ ಮದ್ವೆ ನಿಂತರ ರೆಡಿ ಆಗಿದ್ಯಾ? ಏನ್ ಸಮಾಚಾರ? ನನ್ ಮದ್ವೆ ಆದವ್ರನ್ನ ನೋಡಕ್ ಹೋಗ್ತಿದ್ದೀನಿ ಅಂದ್ಮೇಲೆ ನನ್ ಮದ್ವೆ ಹೆಣ್ಣೆ ತಾನೆ? ಏನಂದೆ? ಏನು ಇಲ್ಲ ಅಂದೆ. ಸರಿ, ಎಲ್ಲೋ ಹೊರಗಡೆ ಹೋಗ್ತಿದ್ಯಾ ಅಂತ ಗೊತ್ತಾಗ್ತಿದೆ, ಆದ್ರೆ ಎಲ್ಲಿಗೆ ಅಂತ ನಾನು ಕೇಳಲ್ಲ. ಆದ್ರೆ ವಾಪಸ್ ಬರುವಾಗ ನನ್ಗೇನಾದ್ರು ತಿನ್ನಕ್ ತರ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ. ಏನು ಏನ್ ಮಾಡ್ತೀಯ? ಕೆಲ್ಸದಿಂದ ಬೆಳಗ್ಗೆ ಅಪ್ಪ ಬರ್ಲಿ, ಆಗ ಗೊತ್ತಾಗುತ್ತೆ ನಾನು ಏನ್ ಮಾಡ್ತೀನಿ ಅಂತ. ಗಣಿ ಗಣಿ, ದಯವಿಟ್ಟು ನಾನ್ ಹೊರಗಡೆ ಹೋಗಿರೋ ವಿಷಯ ಅಪ್ಪಂಗ್ ಮಾತ್ರ ಗೊತ್ತಾಗ್ಬಾರ್ದು ಕಣೋ. ನೀನ್ ಏನ್ ಕೇಳಿದ್ರು ತಗೊಂಬಂದು ಕೊಡ್ತೀನಿ. ಆಗ್ಬಾ ದಾರಿಗೆ, ಸದ್ಯಕ್ಕೆ ಚಾಕ್ಲೇಟ್ ತಗೋಬಾ ಸಾಕು. ಖಂಡಿತ ತರ್ತೀನಿ, ಸರಿ ಬರ್ಲಾ? ಅಕ್ಕ ನೀನ್ ಹೋಗ್ತಾರ ಕೆಲ್ಸಕ್ಕೆ, ಒಳ್ಳೇದಾಗ್ಲಿ. ಸರಿ ಗಣಿ. ಅನುಷ್ಕನ್ ಮದ್ವೆ ಆದ್ಮೇಲೆ ಆದಿ ಅನುಷ್ಕನ್ ಜೀವನ ಕೂಡ ಹೀಗೆ ಸಂತೋಷವಾಗಿದ್ರೆ ಸಾಕು. ಖಂಡಿತವಾಗ್ಲೂ ಅನ್ಯೋನವಾಗಿರ್ತಾರೆ, ಆ ನಂಬಿಕೆ ನನಗಿದೆ. ಯೋಚನೆ ಮಾಡ್ಬೇಡ ರಘು. ಅನುಷ್ಕಾ ಆದಿಗೆ ಸರಿಯಾದ ಜೋಡಿ ಅಂತ ನಿಮ್ಗನ್ಸತ್ತಾ? ಈ ಪ್ರಶ್ನೆ ಈಗ ಯಾಕೆ ಕೇಳ್ಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಆದಿತ್ಯ, ಅನುಷ್ಕಾ ನೋಡಿದ್ಯಾ ಹೆಸರಲ್ಲೇ ಎಷ್ಟೊಂದು ಹೊಂದಾಣಿಕೆ ಇದೆ ಅಂತ. ಅಂದಮೇಲೆ ಅವ್ರ ಜೋಡಿ ಚೆನ್ನಾಗಿರಲ್ವಾ? ಅನುಷ್ಕಾ ಆದಿತ್ಯನಿಗೆ ಹೇಳಿ ಮಾಡಿಸಿದ ಜೋಡಿ. ನಿಜ ರಘು, ಆದ್ರೆ ನಮ್ಮ ಆದಿ ಹಳೆಯದನ್ನೆಲ್ಲ ಮರೆತು ಅನುಷ್ಕನ್ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು. ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಅದು ಅಲ್ಲದೆ ಈಗ ಆದಿತ್ಯ ತುಂಬಾ ಬದಲಾಗಿದ್ದಾನೆ, ಮೊದಲಿನ ಹಾಗಿಲ್ಲ. ಆ ಕಣ್ಣಿನ ಹುಡುಗಿ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಈಗ ನಾರ್ಮಲ್ ಆಗಿದ್ದಾನೆ.
ಹಾಗಾಗಿ ಅವನು ಅನುಷ್ಕಾ ಜೊತೆ ಸಂತೋಷವಾಗಿರ್ತಾನೆ ಆ ನಂಬಿಕೆ ನನಗಿದೆ ಸರಿ ರಘು ಪಾರ್ವತಿ ಹಾಯ್ ಯಜಮಾನ್ರೆ ಅದೇನೋ ಗೊತ್ತಿಲ್ಲ ಅದೆಷ್ಟೋ ಪ್ರೇಮಿಗಳು ಇವತ್ತಿನ ದಿನನ ಖುಷಿಯಿಂದ ಸ್ವಾಗತ ಮಾಡಿಕೊಂಡು ಸಂಭ್ರಮದಿಂದ ಆಚರಣೆ ಮಾಡ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮ ಮಾತ್ರ ಪ್ರೇಮಿಗಳ ದಿನನ ಆಚರಿಸ್ಕೊಳ್ಳೋದೇ ಇಲ್ಲ ಯಾಕೆ ಅಂತ ಕೇಳಿದ್ರೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಪ್ಪ ಅಮ್ಮ ಪ್ರೇಮಿಗಳ ದಿನನ ಆಚರಣೆ ಮಾಡದೇ ಇದ್ರು ಪ್ರೇಮಿಗಳಿಗೆ ಅವರೇ ಉದಾಹರಣೆ ಯಜಮಾನ್ರೆ ಇಷ್ಟು ವರ್ಷ ಆದ್ರೂ ಅವರಲ್ಲಿ ಅನ್ಯೋನ್ಯ ಪ್ರೀತಿ ಇದೆ ಪರಸ್ಪರ ನಂಬಿಕೆ ಇದೆ ನಿಸ್ವಾರ್ಥ ಮನಸ್ಸಿನ ಜೊತೆ ತ್ಯಾಗದ ಭಾವ ಇದೆ ಇದೆಲ್ಲ ಈಕಿನವ್ರಿಗೆ ಉದಾಹರಣೆನೇ ಅಲ್ವಾ ಕರೆಕ್ಟ್ ಆಗಿ ಹೇಳ್ದೆ ಪಾರ್ವತಿ ಇದು ಮಾತು ಅಂದ್ರೆ ನೋಡ್ದ್ಯಾ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನನಗೆ ಗೊತ್ತಿಲ್ಲದಿರೋ ಸತ್ಯನ ನೀ ನನಗೆ ಹೇಳ್ಕೊಟ್ಟೆ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಹೇಳೋದು ಪಾರ್ವತಿ ಯಾವಾಗ್ಲೂ ನನ್ನ ಜೊತೆ ಇರಬೇಕು ಅಂತ ರಾತ್ರಿಯಿಂದ ಇವಳು ನನ್ನ ಮೇಲೆ ಕೋಪ ಮಾಡ್ಕೊಂಡು ನಂತರ ಸರಿಯಾಗಿ ಮಾತಾಡ್ತಿಲ್ಲ ಇವತ್ತು ಬೇರೆ ವ್ಯಾಲೆಂಟೈನ್ಸ್ ಡೇ ಇವಳ ಜೊತೆ ಇರೋದು ಬಿಟ್ಟು ನಾನು ಬೇರೆ ಗಣಿ ಜೊತೆ ಆಚೆ ಹೋಗಿದ್ದೆ ಈಗಿನ ಬೇಜಾರಾಗಿರ್ತಾಳೆ ಏನಪ್ಪ ಮಾಡೋದು ಫಸ್ಟ್ ನಿಧಾನವಾಗಿ ಇವಳ ರೂಮಲ್ಲಿ ಏನ್ ಮಾಡ್ತಿದ್ದಾಳೆ ಅಂತ ನೋಡೋಣ ಮೂಡ್ ಚೆನ್ನಾಗಿದ್ರೆ ಓಕೆ ಇಲ್ಲ ಅಂದ್ರೆ ನನ್ ಕತೆ ಅಷ್ಟೇ ಅಯ್ಯೋ ಓ ಮೈ ಗಾಡ್ ಮೈ ಟೈಮ್ ಇಸ್ ರಿಯಲಿ ಬ್ಯಾಡ್ ಈಗ ಎಸ್ಕೇಪ್ ಆಗೋದು ಒಳ್ಳೆದು ಇನ್ನೊಂದೇ ಜೆ ಮುಂದೆ ಇಟ್ರು ನಿನ್ಗೆ ಅಪಾಯ ಅಲ್ಲೊಬ್ಬ ನಿನ್ನೇ ನೋಡ್ತಾ ನಿಂತಿದ್ದಾನೆ ನೋಡು ಹಾಗೆ ಸರಿಯಾಗಿ ಕಂಡಿಟ್ ನೋಡು ಅವನ್ ಕೈಯಲ್ಲಿ ಒಂದು ಪೆನ್ ಡ್ರೈವ್ ಇದೆ ಅದ್ರಲ್ಲಿ ನಿನ್ ಇಡೀ ಜಾತಕನೇ ಇದೆ ನೀನ್ ಯಾರು ಅರಸನಕೋಟೆ ಸಂಬಂಧ ಬೆಳೆಸ್ತಿರೋ ನಿನ್ ಉದ್ದೇಶ ಏನು ಎಲ್ಲಾ ಡೀಟೇಲ್ಸ್ ಅದ್ರಲ್ಲೇ ಇದೆ ನೀನು ಆದಿತ್ಯನ್ ಕಡೆಗೆ ಒಂದೇ ಜೆ ಮುಂದೆ ಇಟ್ರೆ ಅವನ್ ಮೂರೇ ಜೆ ಮುಂದೆ ಇಡ್ತಾನೆ ಈ ಒಂದು ದಿನ ಆದಿತ್ಯನ್ ಜೊತೆ ಕಳಿಬೇಕು ಅಂತ ನೀನ್ ಅನ್ಕೊಂಡ್ರೆ ಜೀವನ ಪೂರ್ತಿ ಆದಿತ್ಯನ ಕಳ್ಕೋಬೇಕಾಗುತ್ತೆ ಹುಷಾರ್ ಅರಸನ್ ಕೋಟೆ ಅವ್ರನ್ನ ಯಾವ ಶತ್ರುಗಳು ಅಷ್ಟು ಸುಲಭವಾಗಿ ಮುಟ್ಟೋದಿಕ್ ಆಗಲ್ಲ ಅನ್ನೋ ಸತ್ಯನ ಅವ್ರಿಗೆ ಬೇಗ ಅರ್ಥ ಮಾಡಿಸ್ಬೇಕು ಅದನ್ನ ಮೊನ್ನೆ ದೇವಸ್ಥಾನದಲ್ಲೇ ಅರ್ಥ ಮಾಡಿಸಿದ ಆಯ್ತಲ್ಲ ಪಂದತಿ ಹಾಯ್ ಯಜಮಾನ್ರೆ ಅವ್ರಿಗ ಅರ್ಥ ಆಗಿದ್ರೆ ಸರಿ ಒಂದ್ ವೇಳೆ ಅವ್ರಿಗ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಅರ್ಥ ಮಾಡಿಸೋದಿಕ್ಕಾಗಲ್ಲ ಮುಟ್ಟಿ ನೋಡ್ಕೊಳ್ಳೋ ಹಾಕೊಳ್ತೀನಿ ಜೀವನದಲ್ಲಿ ಯಾವತ್ತು ಮತ್ತೆ ಅರಸನ ಕೋಟೆ ಅವ್ರ ತಂಟೆಗೆ ಬರಬಾರ್ದು ಹಾಗ ಮಾಡ್ತೀನಿ ಇದು ಇದು ಮಾತು ಅಂದ್ರೆ ಸರಿ ಪಾರ್ವತಿ ಹೊರಡೋಣವಾ ಯಜಮಾನ್ರ ಮರ್ತ್ ಬಿಟ್ಟಿದ್ದೆ ಏನ್ ಪಾರ್ವತಿ ನಿಮಗೇನೋ ಕೊಡೋದಿತ್ತು ಏನು
ಏನಿದು? ಇದನ್ನ ನನಗ್ ನೋಡಕ್ ಬರೋ ಹುಡುಗಂಗೆ ಅಂತ ತಂದಿದ್ದ. ಆದ್ರೆ ಅವ್ರು ಬರ್ಲೇ ಇಲ್ವಲ್ಲ, ಅದಕ್ಕೆ ಈ ಕಾಣಿಕೆನ ನಿಮಗ್ ಕೊಡ್ತಾ ಇದ್ದೀನಿ. ನನ್ ನೆನ್ಪಾಗಿ ಇದನ್ ಯಾವಾಗ್ಲೂ ನಿಮ್ ಜೊತೆನೆ ಇಟ್ಕೊಳ್ಳಿ. ಓಕೆ ಸರಿ ಬಿಡು, ಯಾರಿಗೋ ಸೇರ್ಬೇಕಾಗಿದ್ ಗಿಫ್ಟ್ ನನಗ್ ಸಿಗ್ತಾ ಇದೆ. ಹೌದು, ಇದ್ರಲ್ಲಿ ಏನಿದೆ ನೀವೇ ನೋಡಿ. ಸ್ವೆಟರ್ ತುಂಬಾ ಚೆನ್ನಾಗಿದೆ ಪಾರ್ವತಿ. ಪ್ರೀತು ನನ್ ಹೇಗ್ ಕಾಣ್ಸ್? ಅರೆ ನನಗ್ ರೆಡಿ ಆಗೋದಕ್ಕೆ ಹೇಳಿ ಯೂನಿಯಲ್ಲಿಗೆ ಹೋದ. ಹಲೋ ಸರ್, ನಾವ್ ರೆಡಿ ಇದೀವಿ, ತಾವ್ ಎಲ್ಲಿದ್ದೀರಾ? ಏನು ಮಾತಾಡ್ದೆ? ಸೀದ ಟೆರೆಸ್. ಟೆರೆಸ್ಸಿಗ? ಯಾಕೆ ಹೇಳಲ್ಲ ಅಷ್ಟೇ. ಸರಿ, ಟೆರೆಸ್ಸಿಗೆ ಯಾಕೆ ಬರೋದಕ್ಕೆ ಹೇಳ್ತಿದ್ದಾನೆ? ಸ್ಪೆಷಲ್ ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್ ಪ್ರೀತು. ಪಾರ್ವತಿ, ನನಗೇನು ನೀನ್ ಗಿಫ್ಟ್ ಕೊಟ್ಟೆ, ಹಾಗೆ ನಿನಗ್ ನಾನ್ ರಿಟರ್ನ್ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಒಂದ್ ನಿಮಿಷ. ಪಾರ್ವತಿ, ನಿನಗ್ ನಾನ್ ರಿಟರ್ನ್ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಶುಭ ಸಂಜೆ ಶ್ರೀಮತಿ. ಓ, ಕಲ್ಪನೆ ಯಜಮಾನ್ರು, ಪರವಾಗಿಲ್ವೇ? ನಾನ್ ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದೀರಾ? ಖುಷಿಯಾಯ್ತು ನೀವ್ ಈ ರೀತಿ ಕನ್ನಡ ಮಾತಾಡೋದನ್ನ ಕೇಳಿ. ಇದಕ್ಕೋಸ್ಕರ ನಿಮ್ಗೊಂದ್ ಧನ್ಯವಾದ ಹೇಳಲೇಬೇಕು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ ಅಂತ ಅಣ್ಣೋರ್ ಹಾಡಿರೋ ಇಂಥ ಸಾಲ್ಗಳನ್ನ ಕೇಳಿದ್ರೆ ಯಾರಿಗಾದ್ರೂ ಕನ್ನಡ ಭಾಷೆಯಲ್ಲೇ ಮಾತಾಡ್ಬೇಕು ಅಂತ ಅನ್ಸುತ್ತೆ ಶ್ರೀಮತಿ. ನಿಜ, ನಮ್ ಭಾಷೆಗೆ ಅಂತ ಶಕ್ತಿ ಇದೆ. ಅದ್ ಸರಿ, ನೀವೇನು ಇಷ್ಟೊತ್ತಲ್ಲಿ ಬಂದಿದ್ದೀರಾ? ನಿನಗೆ ಶುಭಾಶಯ ಹೇಳೋಣ ಅಂತ ಬಂದೆ. ಯಾಕೋ? ಅದೇ ಶ್ರೀಮತಿ,
ನೀನ್ ಅನ್ಕೊಂಡಿದ್ದನ್ನ ಛಲದಂಕ ಮಲೆ ತರ ಸಾಧಿಸ್ಬಿಟ್ಟಿಯಲ್ಲ, ಅದಕ್ಕೆ ನಾನು ಎಲ್ಲಿ ನಿನ್ ಗಂಡ ಬೇರೋ ಜೊತೆ ಪ್ರೇಮಿಗಳ ದಿನ ಆಚರಿಸ್ಕೊಳ್ತಾನ ಅನ್ಕೊಂಡಿದ್ದೆ. ಆದ್ರೆ ನೀನು ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಅದಕ್ಕೆ ನನ್ ಕಡೆಯಿಂದ ತುಂಬ ಹೃದಯದ ಶುಭಾಶಯಗಳು ಶ್ರೀಮತಿ. ಯಾವ್ದೋ ಹುಡ್ಗನ್ ಕೊಡ್ಬೇಕು ಅಂತ ತಂದಿಟ್ಕೊಂಡಿದ್ ಸ್ವೆಟರ್ನ ನನಗೆ ಕೊಟ್ಲು. ಮೋಸ್ಟ್ಲಿ ಈ ಸ್ವೆಟರ್ ನನಗೆ ಸಿಗ್ಬೇಕು ಅಂತ ಇತ್ತು ಅನ್ಸುತ್ತೆ, ಅದಕ್ಕೆ ಸಿಕ್ಕಿದೆ. ಅವಳಿಗೂ ಅವಳನ್ನ ತುಂಬಾ ಪ್ರೀತಿಸೋ ಒಂದು ಜೀವ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನಿಜ ಹೇಳಬೇಕು ಅಂದ್ರೆ ಪಾರ್ವತಿನ ಪಡಿಯೋ ಹುಡುಗ ನೂರು ಜನ್ಮಕ್ಕಾಗುವಷ್ಟು ಪುಣ್ಯ ಮಾಡಿರ್ಬೇಕು. ಪಾರ್ವತಿಗೆ ನಾನು ಬಳೆ ಕೊಡುವಾಗ ಅವಳಿಗೆ ಇಷ್ಟ ಇಲ್ಲದೆ ಇದ್ರು ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟು ಬಳೆ ನಿಸ್ಕೊಂಡ್ಲು. ಪಾರ್ವತಿ ಯಾವತ್ತು ಚಿನ್ನಕ್ಕೆ ಆಡಂಬರಕ್ಕೆ ಆಸೆ ಪಟ್ಟವಳೆ ಅಲ್ಲ. ನಾನು ಬಳೆ ಕೊಡುವಾಗ ಅವಳ ಮುಖದಲ್ಲಿ ಖುಷಿ ನೋಡಿ ಬಳೆ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ನಿಸ್ತು. ಬಳೆ ಇಷ್ಟ ಆಯ್ತಾ ಶ್ರೀಮತಿ? ನಮ್ಗೆ ಇಷ್ಟವಾದವ್ರು ಕೊಟ್ರೆ ಇಷ್ಟ ಆಗದೆ ಇರುತ್ತಾ? ಅಬ್ಬಬ್ಬಬ್ಬಬ್ಬಬ್ಬ ಎಂತ ಮಾತು. ಎಲ್ಲಿ ಶ್ರೀಮತಿ ಕೊಡು, ನಾನು ಒಂದ್ಸರಿ ನೋಡ್ತೀನಿ. ಓಹೋ, ಚಿನ್ನದ ಬಳೆ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಈ ಬಳೆ ನನ್ನ ಪಾಲಿಗೆ ಅಮೂಲ್ಯವಾದದ್ದು, ಯಾವತ್ತೂ ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇದು ಚಿನ್ನದ್ದು ಅಂತ ಅಲ್ಲ, ಇದನ್ನ ನಮ್ ಚಿನ್ನದಂತ ಯಜಮಾನ್ರು ಕೊಟ್ಟಿರೋದು ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಶ್ರೀಮತಿ ಎಲ್ಲಿ ಕೈ ತೋರಿಸು. ಯಾಕೆ ಹೇಳ್ತೀನಿ, ಕೈ ಮುಂದೆ ಮಾಡು. ಅನುಷ್ಕಾ ಕೊಡ್ಬೇಕಾಗಿದ್ ಬಳೆನ ಪಾರ್ವತಿ ಕೊಟ್ಟೆ. ಒಂದ್ ವೇಳೆ ಅಮ್ಮ ಏನಾದ್ರೂ ಅನುಷ್ಕಾಗ್ ಬಳೆ ಕೊಟ್ಟಿ ಅಂತ ಕೇಳಿದ್ರೆ ಏನ್ ಹೇಳೋದು? ಈ ವಿಷಯ ಅನುಷ್ಕಾಗ್ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಏನ್ ಮಾಡೋದು? ನೀನ್ ಇಲ್ಲಿದ್ಯಾ? ಯಾಕೇನು ಕೆಲ್ಸಕ್ ಬಂದಿಲ್ವಲ್ಲ ಅಂತ ನಿಮ್ ಮನೆ ಕಡೆ ಹುಡ್ಕಕ್ ಹೋಗಿದ್ದೆ. ಅಚ್ಚರಿ ಬರೋಕ್ ಯಾಕೆ ಇಷ್ಟ ತಡ ಮಾಡ್ದೆ? ನಾನೇ ಎಲ್ರಿಗೂ ಕಾಫಿ ಮಾಡ್ಕೊಟ್ಟೆ ಗೊತ್ತಾ, ನಿಮ್ ಯಜಮಾನರಿಗೂ ನಾನೇ ಮಾಡ್ಕೊಟ್ಟೆ. ಪಾರ್ವತಿ ಬಂದಿಲ್ವಾ, ಪಾರ್ವತಿ ಬಂದಿಲ್ವಾ ಅಂತ ನೂರ್ ಸಲ ಕೇಳಿದ್ರು. ಬರ್ತಾಳೆ ಯಜಮಾನ್ರೆ, ಕುಡೀರಿ ಇವಾಗ ಅಂತಂದ್ರೆ ನನ್ ಬಲವಂತಕ್ಕೆ ಸ್ವಲ್ಪ ಸ್ವಲ್ಪ ಕುಡಿದಿದ್ದಾರೆ, ನೀನೇ ಆಮೇಲೆ ಮಾಡ್ಕೊಡು ಅಂತೆ. ಅದೆಲ್ಲ ಇರ್ಲಿ, ನಿನ್ನೆ ರಾತ್ರಿ ಹೋದ್ಯಲ್ಲ, ಏನಾಯ್ತು ಆ ಕೆಲ್ಸ? ಅನುಷ್ಕಾ ಹಾಕಿದ ಸವಾಲಲ್ಲಿ ನೀನ್ ಗೆದ್ದೆ ತಾನೆ? ಯಾಕ್ ಪಾರ್ವತಿ, ಆಗ್ಲಿಂದ ನಾನು ಒಬ್ಳೆ ವಟವಟ ಅಂತ ಮಾತಾಡ್ತಿದ್ದೀನಿ, ನೀನ್ ಏನು ಮಾತಾಡ್ತಿಲ್ವಲ್ಲ. ರಾತ್ರಿ ಏನಾರ ತೊಂದ್ರೆ ಆಯ್ತಾ? ಹಾಗೇನಿಲ್ಲ ಸಾವಿತ್ರಕ್ಕ. ಮತ್ತಿನ್ನೇನಾಯ್ತು? ಪಾರ್ವತಿ, ಪಾರ್ವತಿ, ನಿನ್ ಯಜಮಾನರು ಕರೀತಾ ಇದ್ದಾರೆ.
ಪಾರ್ವತಿ, ಯಾಕೆ ನಗ್ತಾ ಇದೀಯಾ? ಏನ್ ಹೀಗ್ ಕಾಣ್ತಾ ಇದೀರ ಯಜಮಾನ್ರೆ? ಬಟ್ಟೆ ಅಂಗಡಿಲಿ ಗೊಂಬೆಗ್ ಬಟ್ಟೆ ಹಾಕಿ ನಿಲ್ಸ್ದಾಗಿದ್ದೀರಾ? ಏನ್ ಬ್ರೋ ಇದು, ಯಾರ್ ಸ್ವೆಟರ್ ಇದು? ಇದ್ರಲ್ಲಿ ಒಬ್ನೇ ಅಲ್ಲ, ಪಾರ್ವತಿನ ಸೇರ್ಕೋಬಹುದು. ಅಲೋ ಪಾರ್ವತಿ, ಪ್ರೀತು ಏನ್ ಮಾತಾಡ್ತಾ ಇದೀಯಾ? ಏನ್ ಮಾತಾಡ್ದೆ, ಈ ಸ್ವೆಟರ್ ಇನ್ ಒಬ್ನೇ ಅಲ್ಲ, ಪಾರ್ವತಿನೂ. ಓ ಸಾರಿ ಬ್ರೋ, ಸಾರಿ, ಫ್ಲೋಲ್ ಹೇಳ್ಬಿಟ್ಟೆ. ಆದಿತ್ಯ, ಅಲ್ಲ ನಾನೇ ಇದನ್ನ ಆಚೆ ಬಿಸಾಕಿದ್ದೆ, ನಿನಗೆ ಹೆಂಗ್ ಸಿಕ್ತು? ಏನ್ ಚಿಕ್ಕಮ್ಮ, ನೀವ್ ಬಿಸಾಕಿದ್ ಸ್ವೆಟರ? ಹೌದು ಪ್ರೀತು, ನಾನು ಆದಿತ್ಯನ್ ರೂಮ್ಗೆ ನನ್ ಚಾರ್ಜರ್ ಹುಡ್ಕೋಣ ಅಂತ ಹೋದ್ನ, ಅಲ್ಲಿದ್ದಿತ್ತು. ಅಯ್ಯೋ, ಒಳ್ಳೆ ಲೋಕಲ್ ತರ ಕಾಣಿಸ್ತಾ ಇತ್ತು. ಈ ತರ ಸ್ವೆಟರ್ ನಾ ನಮ್ಮನೆ ಕೆಲಸದವರು ಹಾಕೊಳ್ಳಲ್ಲ. ಚಿಕ್ಕಮ್ಮ, ಬಾಯಿಗ್ ಬಂದಾಗ ಮಾತಾಡ್ಬೇಡಿ. ಈ ಸ್ವೆಟರ್ ನ ಬಿಸಾಕಕ್ ನಿಮ್ಗೆ ಯಾರು ಹೇಳಿದ್ದು? ನನಗ್ ಬೇಕಾಗಿರೋ ಕೊಟ್ಟಿರೋ ಸ್ವೆಟರ್ನ ನನ್ ಪರ್ಮಿಷನ್ ಇಲ್ದ ಹೇಗ್ ಮುಟ್ಟಿದ್ರಿ? ಅಯ್ಯೋ ಸಾರಿ ಕಣಪ್ಪ, ತಪ್ಪಾಗೋಯ್ತು. ಬ್ರೋ, ಯಾರ್ ಬ್ರೋ ಕೊಟ್ಟಿದ್ದು ಸ್ವೆಟರ್ನ? ಯಾರದು ಅಷ್ಟೊಂದು ಬೇಕಾದವರು? ಹೇಳದ್ನಲ್ಲ ಪ್ರೀತು, ತುಂಬಾ ಬೇಕಾಗಿರೋರು ಕೊಟ್ಟಿರೋದು ಅಂತ. ಆದಿತ್ಯ, ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ನಪ್ಪ, ಸಾರಿ. ನೀವು ಸಾರಿ ಕೇಳ್ಬೇಕಾಗಿರೋದು ನನಗಲ್ಲ, ನನಗೆ ಈ ಸ್ವೆಟರ್ ನ ಕೊಟ್ಟಿರೋರ್ಗೆ. ಸರಿನಪ್ಪ, ಇದು ನಿನಗೆ ಯಾರು ಕೊಟ್ಟಿದ್ದು ಅಂತ ಹೇಳು, ಅವ್ರ ಹತ್ರನೇ ಸಾರಿ ಕೇಳ್ತೀನಿ. ನನ್ ಕ್ಲೋಸ್ ಫ್ರೆಂಡ್ ಕೊಟ್ಟಿರೋದು. ಹಾ ಸರಿ, ಹಾಗಾದ್ರೆ ಆ ಕ್ಲೋಸ್ ಫ್ರೆಂಡ್ ನ ಯಾವಾಗ ಕರ್ಕೊಂಡ್ ಬರ್ತೀಯ ಅಂತ ಹೇಳು, ಅವ್ರ ಹತ್ರ ಸಾರಿ ಕೇಳ್ತೀನಿ. ಪರವಾಗಿಲ್ಲ, ನೀವಿಲ್ಲೇ ಸಾರಿ ಹೇಳಿ, ನಾನು ಅವ್ರಿಗೆ ತಲುಪಿಸ್ತೀನಿ. ಅಯ್ಯೋ ಆದಿತ್ಯ, ನಿಂದ ಒಳ್ಳೆ ಕಾಮಿಡಿ ಆಯ್ತಲ್ಲಪ್ಪ, ಇಲ್ಲಿ ಸಾರಿ. ಸರಿ ಬಿಡು, ನಿನ್ ಮುಂದೆ ನಾನು ಸಾರಿ ಹೇಳ್ತೀನಿ, ನೀನ್ ನಿನ್ ಫ್ರೆಂಡಿಗೆ ಹೇಳು, ಸರಿನಾ? ಸಾರಿ ಸಾರಿ ಸಾರಿ. ಹಲೋ ಅನುಷ್ಕಾ, ಎಲ್ಲಿದ್ಯಾ? ನಿಂಗೋಸ್ಕರ ಒಬ್ಳೆ ಕೂತು ಕಾಯ್ತಾ ಇದ್ದೀನಿ ಆದಿ. ಏನು ನನಗೋಸ್ಕರ ಕಾಯ್ತಾ ಇದೀಯಾ? ಎಲ್ಲಿ? ಲೊಕೇಶನ್ ಶೇರ್ ಮಾಡ್ತೀನಿ, ಬಾ. ಹಾ ಓಕೆ, ಆಕ್ಚುಲಿ ನಿನ್ನ ನೋಡೋದಕ್ಕೆ ನಾನು ನಿಮ್ಮನೆಗೆ ಬರ್ತಾ ಇದ್ದೆ, ಅಷ್ಟಲ್ಲಿ ನೀನೇ ಕಾಲ್ ಮಾಡಿದೆ ನೋಡು. ನನ್ನ ನೋಡೋದಕ್ಕೆ ನೀನ್ ಬಂದೇ ಬರ್ತೀಯ ಅಂತ ನನ್ ಮನ್ಸ್ ಹೇಳ್ತಿತ್ತು ಆದಿ. ಹೌದಾ, ನಿನ್ ಗೆಸ್ ಕರೆಕ್ಟ್. ಆದ್ರೆ ನಿನ್ನ ನೋಡೋದಕ್ಕೆ ನಾನು ಒಬ್ನೇ ಬರ್ತಾ ಇಲ್ಲ, ನನ್ ಜೊತೆ ಇನ್ನೊಬ್ರು ಬರ್ತಾ ಇದಾರೆ. ಯಾರಿರ್ಬೋದು ಹೇಳು ನೋಡೋಣ. ಪಾರ್ವತಿ ತಾನೇ? ವಾವ್, ಎಷ್ಟು ಕರೆಕ್ಟ್ ಆಗಿ ಹೇಳ್ದೆ ಅನುಷ್ಕಾ. ಇನ್ನೊಂದು 10 ಮಿನಿಟ್ಸ್ ನಾವು ಬಂದ್ಬಿಡ್ತೀವಿ. ನೋ ಪ್ರಾಬ್ಲಮ್, ಆರಾಮಾಗಿ ಬನ್ನಿ. ಓಕೆ ಬಾಯ್. ಪಾರ್ವತಿ, ನೀನ್ ಸ್ಮಾರ್ಟ್ ಅಂದ್ರೆ ನಾನ್ ಓವರ್ ಸ್ಮಾರ್ಟ್ ಕಣೆ. ಯಾವತ್ತು ಕಾಲ್ ಮಾಡದೇ ಇರೋ ಆದಿ ಇವತ್ ನನಗೆ ಕಾಲ್ ಮಾಡ್ತಿದ್ದಾನೆ ಅಂದ್ರೆ ಅದ್ರ ಹಿಂದಿನ ಕಾರಣ ನೀನೇ ಅಂತ ನನ್ ಚೆನ್ನಾಗಿ ಗೊತ್ತು. ಈಗ ನಿಮ್ಗೆ ಸಮಾಧಾನ ಆಯ್ತಾ? ಇವಾಗ ಅವಳೆ ಲೊಕೇಶನ್ ಕಳಿಸ್ತಾಳೆ, ಅಲ್ಲೇ ಹೋಗೋಣ.
ತುಂಬಾ ಚೆನ್ನಾಗಿದೆ ಪಾರ್ವತಿ. ಹಾಯ್ ಆದಿ. ಹಾಯ್ ಅನುಷ್ಕಾ. ಹಾಯ್ ಪಾರ್ವತಿ. ಆದಿ, ಏನಾದಿ, ಕೆಫೆಲ್ ಯಾರು ಇಲ್ಲ ಅಂತ ನೋಡ್ತಾ ಇದೀಯಾ? ಅನುಷ್ಕಾ, ನೀನ್ ಒಬ್ಳೇ ಇಲ್ಲಿ. ಒಬ್ರು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡ್ಬೇಕು ಅಂತಾನೆ ನಾನು ಇಡೀ ಕೆಫೆನ ಬುಕ್ ಮಾಡ್ದೆ. ಹೌದಾ? ಯಾರ ಸ್ಪೆಷಲ್ ವ್ಯಕ್ತಿ? ಇನ್ಯಾರು? ನೀವೇ. ಐ ಮೀನ್ ನೀನು. ನಿನ್ನ ಮೀಟ್ ಮಾಡ್ಬೇಕು ಅಂತಾನೆ ಇಡೀ ಕೆಫೆನ ಬುಕ್ ಮಾಡ್ದೆ. ದಟ್ಸ್ ಗ್ರೇಟ್. ಏನು, ನಿನ್ ಜೊತೆ ಪಾರ್ವತಿನೂ ಬಂದ್ಬಿಟ್ಟಿದ್ದಾಳೆ, ನನ್ನ ನೋಡ್ಬೇಕು ಅಂತ ಅಷ್ಟೊಂದು ಕುತೂಹಲನ? ನೀನು ನನ್ ಜೊತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಲಿಲ್ಲ ಅಂತ ಪಾರ್ವತಿ ಫೀಲ್ ಆಗಿದಾಳೆ. ಓ, ಇಸ್ ಇಟ್? ಪರವಾಗಿಲ್ವೇ, ನನ್ ಬಗ್ಗೆ ಪಾರ್ವತಿಗೆ ಇಷ್ಟೊಂದ್ ಪ್ರೀತಿ ಇದೆ. ಮತ್ತೆ ಇರಲ್ವಾ? ಇಷ್ಟಾದ್ರೂ ನೀನೇ ನಮ್ಮ ಮದುವೆ ಆಗೋ ಹುಡುಗಿ ಅಲ್ವಾ?